ವೆಲ್ಕಮ್ ಸ್ಟೂಡೆಂಟ್ಸ್. ತ್ರಿಭುಜದಲ್ಲಿ ಬರುವಂತ ಪ್ರಶ್ನೆ ನಂಬರ್ ಎರಡನ್ನು ನಾವು ಇಲ್ಲಿ ಬಿಡಿಸೋಣ. ಓಕೆ, ಎರಡು ವಿಭಿನ್ನ ಉದಾಹರಣೆ ಕೊಡಿ. ಒಂದರಲ್ಲಿ ಏನಿದೆ, ಒಂದು ಜೊತೆ ಸಮರೂಪ ಆಕೃತಿಗಳು, ಎರಡನೇದು ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು. ಓಕೆ, ಇಲ್ಲಿ ಮೊದಲಾಗಿ ಇವು ಸಮರೂಪ ಆಕೃತಿಗಳು, ಎರಡನೇದು ಸಮರೂಪವಲ್ಲದ ಆಕೃತಿಗಳು. ನಾವು ಇಲ್ಲಿ ಉದಾಹರಣೆ ಕೊಡೋಣ. ಓಕೆ, ಉದಾಹರಣೆ ಅಂದರೆ ಇಲ್ಲಿ ನಾವು ಜಸ್ಟಿಫಿಕೇಶನ್ ಕೊಡೋಣ. ಓಕೆ, ನಾವು ಮೊದಲನೇದಾಗಿ ಒಂದು ಜೊತೆ ಸಮರೂಪ ಆಕೃತಿಗಳು, ಇಲ್ಲಿ ತ್ರಿಭುಜವಿದೆ. ಓಕೆ, ಈ ತ್ರಿಭುಜ ನಾವು ಇಲ್ಲಿ ಇದು 50 ಡಿಗ್ರಿ ತೆಗೆದುಕೊಳ್ಳೋಣ, ಇದು ಕೂಡ 50 ಡಿಗ್ರಿ ಆಗಿರುತ್ತದೆ. ಮೊದಲೇ ನಾವು ಬಿಂದುಗಳನ್ನು ಹೆಸರಿಸೋಣ. ಮೊದಲ ತ್ರಿಭುಜ ಎ ಬಿ ಸಿ ಆಗಿರಲಿ, ಎರಡನೇ ತ್ರಿಭುಜ ಡಿ ಇ ಎಫ್ ಆಗಿರಲಿ. ಎಂಗಲ್ ಸಿ 50 ಡಿಗ್ರಿ ಆದರೆ ಎಂಗಲ್ ಎಫ್ ಕೂಡ 50 ಡಿಗ್ರಿ ಆಗುತ್ತದೆ. ಓಕೆ, ಎ ಬಿ ಬಾಹು ಇಲ್ಲಿ 3 ಸೆಂಟಿಮೀಟರ್ ಆದರೆ ಡಿಇ ಬಾಹು 6 ಸೆಂಟಿಮೀಟರ್ ಆಗಿರುತ್ತದೆ. ಬಿ ಸಿ ಇಲ್ಲಿ 4 ಸೆಂಟಿಮೀಟರ್ ಆದರೆ ಇ ಎಫ್ ಇದು 8 ಸೆಂಟಿಮೀಟರ್ ಆಗುತ್ತದೆ. ಎ ಸಿ ಇಲ್ಲಿ 5 ಸೆಂಟಿಮೀಟರ್ ಆದರೆ ಡಿ ಎಫ್ ಇದು 10 ಸೆಂಟಿಮೀಟರ್ ಆಗುತ್ತದೆ. ಅಂದರೆ ಇದು ಎರಡನ್ನೂ ನೋಡೋಣ. ಓಕೆ, ಎರಡನ್ನೂ ಆಕೃತಿ ನೋಡೋಣ. ಒಂದು ಇದು ಚತುರ್ಭುಜವಿದೆ. ಓಕೆ, ಈ ಚತುರ್ಭುಜಕ್ಕೆ ನಾವು ಹೆಸರಿಸೋಣ. ಇಲ್ಲಿ ಎ ಬಿ ಸಿ ಡಿ ಆದರೆ ಎರಡನೇ ಆಕೃತಿ ಪಿ ಕ್ಯೂ ಆರ್ ಎಸ್ ಆಗಿರುತ್ತದೆ. ಓಕೆ, ಇಲ್ಲಿ ಆ್ಯಂಗಲ್ ಎ ಇದು ಆ್ಯಂಗಲ್ ಎ ಇದು 60 ಡಿಗ್ರಿ ಆಗಿರುತ್ತದೆ, ಮತ್ತು ಆ್ಯಂಗಲ್ ಪಿ ಕೂಡ 60 ಡಿಗ್ರಿ ಆಗಿರುತ್ತದೆ. ಓಕೆ, ಆ್ಯಂಗಲ್ ಡಿ ಇಲ್ಲಿ ಆ್ಯಂಗಲ್ ಬಿ ಇದೆ, ಬಿ 120 ಡಿಗ್ರಿ ಆದರೆ ಆ್ಯಂಗಲ್ ಕ್ಯೂ ಕೂಡ 120 ಡಿಗ್ರಿ ಆಗುತ್ತದೆ. ಆ್ಯಂಗಲ್ ಸಿ ಇದು ಕೂಡ 60 ಡಿಗ್ರಿ ಆದರೆ ಆ್ಯಂಗಲ್ ಆರ್ ಕೂಡ 60 ಡಿಗ್ರಿ ಆಗಿರುತ್ತದೆ. ಆ್ಯಂಗಲ್ ಡಿ ಕೂಡ 120 ಡಿಗ್ರಿ ಆದರೆ ಆ್ಯಂಗಲ್ ಎಸ್ ಕೂಡ ಇದು ಕೂಡ 120 ಡಿಗ್ರಿ ಆಗುತ್ತದೆ. ಈಗ ಬಾಹುಗಳಿಗೆ ಬರೋಣ. ಆ್ಯಂಗಲ್ ಎ ಬಿ, ಎ ಬಿ 1.5 ಸೆಂಟಿಮೀಟರ್ ಆದರೆ ಪಿ ಕ್ಯೂ ಕೂಡ ಇದು ಪಿ ಕ್ಯೂ 3 ಸೆಂಟಿಮೀಟರ್ ಆಗುತ್ತದೆ. ಓಕೆ, ನಂತರ ಬಿ ಸಿ, ಬಿ ಸಿ 1.5 ಸೆಂಟಿಮೀಟರ್ ಆದರೆ ಆರ್ ಕ್ಯೂ ಕೂಡ 3 ಸೆಂಟಿಮೀಟರ್ ಆಗುತ್ತದೆ. ನಂತರ ಡಿ ಸಿ ಇದು 1.5 ಸೆಂಟಿಮೀಟರ್ ಆದರೆ ಎಸ್ ಆರ್ 3 ಸೆಂಟಿಮೀಟರ್ ಆಗುತ್ತದೆ. ಎ ಡಿ 1.5 ಸೆಂಟಿಮೀಟರ್ ಆದರೆ ಎಸ್ ಪಿ ಕೂಡ 3 ಸೆಂಟಿಮೀಟರ್ ಆಗುತ್ತದೆ. ಇವು ಎರಡು ಜೊತೆ ಆಕೃತಿಗಳು ನೋಡಿದರೆ ಸೊ ಎರಡು ನಿಯಮಗಳು ಇಲ್ಲಿ ಸ್ಯಾಟಿಸ್ಫೈ ಆಗುತ್ತವೆ. ಒಂದು, ಅವುಗಳ ಸಮರೂಪ ಅವುಗಳ ಕೋನಗಳು ಸಮವಾಗಿರಬೇಕು. ಓಕೆ, ಕೋನಗಳು ಸಮವಾಗಿವೆ, ಅವುಗಳ ಬಾಹುಗಳು ಸಮಾನುಪಾತ ಅಥವಾ ಅನುಪಾತದಲ್ಲಿರಬೇಕು. ಮೂರದಲ್ಲೇ ಇದು 6 ಸೆಂಟಿಮೀಟರ್ ಇದೆ, 4ದಲ್ಲೇ 8 ಇದೆ, 5ದಲ್ಲೇ 10 ಇದೆ. ಚತುರ್ಭುಜದಲ್ಲಿ ಕೂಡ 1.5ದಲ್ಲೇ 3 ಸೆಂಟಿಮೀಟರ್ ಇದೆ, 1.5 ಸೆಂಟಿಮೀಟರ್ದಲ್ಲಿ 3 ಸೆಂಟಿಮೀಟರ್ ಇದೆ, ಸಮಾನುಪಾತದಲ್ಲಿದೆ ಮತ್ತು ಕೋನಗಳು ಸಮವಾಗಿವೆ, ಒಂದೇ ಆಕಾರವನ್ನು ಹೊಂದಿದೆ. ಇದು ಮೊದಲನೇ ತ್ರಿಭುಜ, ಇದು ಕೂಡ ಒಂದು ಮತ್ತು ಎರಡನೇ ತ್ರಿಭುಜ ಒಂದೇ ಆಕಾರ ಹೊಂದಿದೆ, ಗಾತ್ರ ಬೇರೆ ಇದೆ, ಬಟ್ ಕೋನಗಳು ಸಮಾನವಾಗಿವೆ ಮತ್ತು ಬಾಹುಗಳು ಸಮಾನುಪಾತದಲ್ಲಿವೆ. ಚತುರ್ಭುಜವನ್ನು ತೆಗೆದುಕೊಂಡರೆ ಕೋನಗಳು ಸಮವಾಗಿವೆ ಮತ್ತು ಬಾಹುಗಳು ಸಮಾನುಪಾತದಲ್ಲಿ, ಆದ್ದರಿಂದ ಈ ಜೊತೆ ಆಕೃತಿಗಳು ಎರಡು ಜೊತೆ ಆಕೃತಿಗಳು ಸಮರೂಪ ಆಕೃತಿಗಳಾಗಿವೆ. ಸೊ ಎರಡನೇ ನೋಡೋಣ, ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು. ಸಮರೂಪವಲ್ಲದ ಆಕೃತಿಗಳೆಂದರೆ ಈ ತ್ರಿಭುಜ ತೆಗೆದು ಇದು ಸಮಬಾಹು ತ್ರಿಭುಜ, ಇದು ಎ ಬಿ ಸಿ ಇದು ಸಮಬಾಹು ತ್ರಿಭುಜ. ಓಕೆ, ಎರಡನೇ ತ್ರಿಭುಜ ಸಮದ್ವಿಬಾಹು ತ್ರಿಭುಜ, ಇದನ್ನು ನಾವು ಪಿ ಕ್ಯೂ ಆರ್ ಎನ್ನಬಹುದು. ಓಕೆ, ಇದು 50 ಡಿಗ್ರಿ ತೆಗೆದುಕೊಳ್ಳೋಣ, ಇದನ್ನು ಕೂಡ 50 ಡಿಗ್ರಿ ತೆಗೆದುಕೊಳ್ಳೋಣ. ಸಮದ್ವಿಬಾಹುದಲ್ಲಿ ಎರಡು ಕೋನಗಳು ಸಮನಾಗಿರುತ್ತವೆ ಮತ್ತು ಎರಡು ಬಾಹುಗಳು ಸಮವಾಗಿರುತ್ತವೆ. ಸಮಬಾಹು ತ್ರಿಭುಜ ಎಲ್ಲ ಕೋನಗಳು ಎಲ್ಲ ಬಾಹುಗಳು ಸಮವಾಗಿರುತ್ತವೆ. ಓಕೆ, ಇದು 60 ಡಿಗ್ರಿ ಆಗಿರುತ್ತದೆ, ಇದು ಕೂಡ 60 ಡಿಗ್ರಿ ಆಗಿರುತ್ತದೆ, ಇದು ಕೂಡ 60 ಡಿಗ್ರಿ ಆಗಿರುತ್ತದೆ. ಓಕೆ, ಕೋನಗಳು ಸಮವಾಗಿಲ್ಲ, ಬಾಹುಗಳು ಕೂಡ ಸಮವಾಗಿಲ್ಲ. ಎರಡನೇ ಆಕೃತಿ ನೋಡಿ, ಒಂದು ಆಯತವಿದೆ, ಒಂದು ಚೌಕಾಕೃತಿದೆ, ಚತುರ್ಭುಜವಿದೆ, ಎರಡು ಚತುರ್ಭುಜವೇ. ಓಕೆ, ನಾವು ಇದಕ್ಕೆ ನಾವು ಹೆಸರಿಸೋಣ ಎ ಬಿ ಸಿ ಡಿ ಅಂತ. ಇದು 1.5 ಸೆಂಟಿಮೀಟರ್,
ಇದು 2 cm 1.5 cm ಓಕೆ ಇದು 2 cm ತೆಗೆದುಕೊಳ್ಳೋಣ ಓಕೆ ಮತ್ತೊಂದು ತ್ರಿಭುಜವಿದೆ ಇಲ್ಲಿ ಸಾರಿ ಚತುರ್ಭುಜವಿದೆ ಪಿ ಕ್ಯೂ ಆರ್ ಎಸ್ ಓಕೆ ಇದು 3 cm 3 cm 3 cm 3 cm ಅಥವಾ ಓಕೆ ನಾವು ಈ ರೀತಿ ತೆಗೆದುಕೊಳ್ಳೋಣ ಓಕೆ ಈ ರೀತಿ ನಾವು ಬರೆಯಬಹುದು ಇದು 4 cm ತೆಗೆದುಕೊಳ್ಳೋಣ ಓಕೆ ಈ ಎರಡು ಚತುರ್ಭುಜದಲ್ಲಿ ಕೋನಗಳು ಸಮನಾಗಿಲ್ಲ ಇಲ್ಲಿ ನೋಡಿ ಕೋನಗಳು ಸಮನಾಗಿಲ್ಲ ಆದರಿಂದ ಇದು ಸಮರೂಪ ಬಹುಭುಜಕೃತಿ ಆಗಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುತ್ತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ ನಿಮಗೆ ಬೇರೆ ತರ ನಿಮಗೆ ಬೇರೆ ತರದ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ಯೂಟ್ಯೂಬ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಅಥವಾ ಐ ಬಟನ್ ಕೆಳಗೆ ಲಿಂಕ್ಸ್ ಇವೆ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ಸ್ ಇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್